ಚಿಕ್ಕೋಡಿಯಲ್ಲಿ SC ST ಪಂಗಡದ ಕುಂದುಕೊರತೆ ಸಭೆ. DYSP ಬಸವರಾಜ್ ಎಲಿಗಾರ್ ಎದುರಿಗೆ ದೂರುಗಳ ಮಹಾಪೌರ. ಜೋಡುಕುರಳಿ ಸೇರಿದಂತೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸರಾಯಿ ಮಾರಾಟ ಜೋರಾಗಿದೆ. ಅದರ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ, ಅವರ ಮೇಲೆ ಕ್ರಮ ಕೂಡ ಮಾಡುತ್ತಿಲ್ಲ. ಹೀಗಾಗಿ ಪೊಲೀಸರ ಬಗ್ಗೆ ನಮ್ಮಲ್ಲಿ ಸಂಶಯ ಮೂಡುತ್ತಿದೆ ಎಂದು ಜೋಡುಕುರಳಿಯ ಮಾರುತಿ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. KEIJS ಬ್ಯಾಂಕ್, ಕಲ್ಲಪ್ಪನ ಅವಾಡೆ ಈಜಲ ಕರಂಜಿ, ಜನತಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಈಜಲ ಕರಂಜಿ, ಮಲ್ಟಿ ಸ್ಟೇಟ್ ಸೆಡ್ಯೂಲ್ಡ್ ಬ್ಯಾಂಕ್, ಒಂದೇ ಬ್ಯಾಂಕ್ ಸೌಲಭ್ಯ ಅನೇಕ, ಅಗ್ರಿ ಲೋನ್ ಬಡ್ಡಿದರ ಶೇಕಡ 10, ಕಡಿಮೆ ಅವಧಿಯಲ್ಲಿ ತ್ವರಿತ ಸಾಲ, ಗೋಲ್ಡ್ ಲೋನ್ ಬಡ್ಡಿದರ ಶೇಕಡ 9, ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲದೆ ತ್ವರಿತ ಸಾಲ, ಅಗ್ರಿ ಹೌಸಿಂಗ್ ಲೋನ್ ಬಡ್ಡಿದರ ಶೇಕಡ 7.95, ರೈತರ ಜಮೀನುಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಗೃಹ ಸಾಲ, ಇತರೆ ಬ್ಯಾಂಕ್ಗಳಲ್ಲಿ ಫಾರ್ಮ್ ಹೌಸ್ ಸಾಲ, ನಮ್ಮಲ್ಲಿ ನೇರ ಗೃಹ ಸಾಲ, ಇದಲ್ಲದೆ ಎಲ್ಲ ರೀತಿಯ ಬಿಸಿನೆಸ್ ಲೋನ್, ಪರ್ಸನಲ್ ಲೋನ್, ಮಾರ್ಟ್ಗೇಜ್ ಲೋನ್, ಎಜುಕೇಶನಲ್ ಲೋನ್, ಕನ್ಸೂಮರ್ ಡ್ಯೂರೇಬಲ್ ಲೋನ್ ಸೌಲಭ್ಯ, ಬಿಸಿನೆಸ್ ಲೋನ್ 25 ಲಕ್ಷದವರೆಗೆ, ಟರ್ಮ್ ಲೋನ್ ಶೇಕಡ 9 ಬಡ್ಡಿದರ, ಕ್ಯಾಶ್ ಕ್ರೆಡಿಟ್ ಶೇಕಡ 9 ಬಡ್ಡಿದರ, ಬಿಸಿನೆಸ್ ಲ್ಯಾಬ್ ಶೇಕಡ 11 ಬಡ್ಡಿದರ, ವೈಯಕ್ತಿಕ ಸಾಲ, ಆಸ್ತಿ ಪ್ಲೆಡ್ಜ್ ಶೇಕಡ 11 ಬಡ್ಡಿದರ, ವಾಹನ ಸಾಲ ಇನ್ಸೂರೆನ್ಸ್ ಸಹಿತ ಶೇಕಡ 8 ಬಡ್ಡಿದರ, ವಾಹನ ಸಾಲ ಇನ್ಸೂರೆನ್ಸ್ ರಹಿತ ಶೇಕಡ 8.5 ಬಡ್ಡಿದರ. ನಮ್ಮ ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಅನೇಕ ವಿಶ್ವ ದರ್ಜೆ ಸೇವೆಗಳು ಲಭ್ಯ. ಮೊಬೈಲ್ ಬ್ಯಾಂಕಿಂಗ್, POS ಮಷಿನ್ ಸೌಲಭ್ಯ, ನೆಟ್ ಬ್ಯಾಂಕಿಂಗ್ ಮತ್ತು SMS ಸೌಲಭ್ಯ, UPI ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ ಸೌಲಭ್ಯ, ಜನರಲ್ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್, ವಿದೇಶ ವಿನಿಮಯ ಸೌಲಭ್ಯ, ರುಪೇ ಡೆಬಿಟ್ ಕಾರ್ಡ್ ಸೌಲಭ್ಯ, ಲಾಕರ್ ಸೌಲಭ್ಯ, ಡಿಪಾಸಿಟ್ಗಳ ಮೇಲೆ ಆಕರ್ಷಕ ಬಡ್ಡಿದರ, ಇನ್ಸೂರೆನ್ಸ್ ಗ್ಯಾರಂಟಿಯೊಂದಿಗೆ, ಹಿರಿಯ ನಾಗರಿಕರಿಗೆ ಶೇಕಡ 0.50 ಬಡ್ಡಿ, ಟ್ಯಾಕ್ಸ್ ಸೇವಿಂಗ್ ಡಿಪಾಸಿಟ್ ಸ್ಕೀಮ್ ಶೇಕಡ 6.5. ನಿಮ್ಮ ಆರ್ಥಿಕ ಅಗತ್ಯತೆಗಾಗಿ ನಮ್ಮ ಬ್ಯಾಂಕ್ಗೆ ನಿಮ್ಮ ಒಂದೇ ಭೇಟಿಯು ನಮ್ಮೊಂದಿಗಿನ ಸಂಬಂಧದ ಉತ್ತಮ ಅವಕಾಶವಾಗಿದೆ. ಅವರು ಚಿಕ್ಕೋಡಿಯ ಪೊಲೀಸ್ ಸಮುದಾಯ ಭವನದಲ್ಲಿ ರವಿವಾರ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಗ್ರಾಮಗಳಲ್ಲಿ ಅಕ್ರಮ ಸರಾಯಿ ಮಾರುವವರ ಹೆಸರು ಕೊಡುವ ಜೊತೆಗೆ ಅಂಥವರ ಬಗ್ಗೆ ಕ್ರಮ ಜರುಗಿಸುವ ಕುರಿತು ಗ್ರಾಮ ಪಂಚಾಯಿತಿಗಳಲ್ಲಿ ಟರವು ಪಾಸ ಮಾಡಿಕೊಡಲಾಗಿದೆ. ಗ್ರಾಮಗಳಿಗೆ ಪೊಲೀಸರು ಮೇಲಿಂದ ಮೇಲೆ ಬಂದು ಹೋಗುತ್ತಾರೆ, ಆದರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ, ಏಕೆ ಎಂದು DYSP ಬಸವರಾಜ್ ಎಲಿಗಾರ್ ಅವರನ್ನು ಪ್ರಶ್ನಿಸಿದ್ದಾರೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ DYSP ಬಸವರಾಜ್ ಎಲಿಗಾರ್ ಅವರು ಪ್ರಶ್ನೆಗೆ ಉತ್ತರಿಸುತ್ತಾ ಇದರ ಬಗ್ಗೆ ಸೂಕ್ತ ವಿಚಾರಣೆ ಮಾಡುವ ಮುಖಾಂತರ ಶೀಘ್ರ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ನ್ಯಾಯವಾದಿ ಸುದರ್ಶನ್ ತಮ್ಮಣ್ಣವರು ಮಾತನಾಡಿ ಇಂಥ ಕುಂದುಕೊರತೆ ಸಭೆಯನ್ನು ಗ್ರಾಮ ಮಟ್ಟದಲ್ಲಿಯೂ ನಡೆಸುವಂತೆ ಮನವಿ ಮಾಡಿದರು. ಅದಕ್ಕೂ ಸ್ಪಂದಿಸಿದ DYSP ಬಸವರಾಜ್ ಎಲಿಗಾರ್ ಶೀಘ್ರದಲ್ಲಿಯೇ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಭೆ ನಡೆಸುವ ಜೊತೆಗೆ ಯುವಕರ ಸಮಿತಿಗಳನ್ನು ರಚಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಗ್ರಾಮಗಳಲ್ಲಿ ಸಮಿತಿಗಳನ್ನು ಮಾಡುವ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಮತ್ತು ಧರ್ಮ ಧರ್ಮಗಳ ನಡುವೆ ನಡೆಯುವ ಗಲಾಟೆಗಳನ್ನು ತಡೆಗಟ್ಟಲು ಮುಂದಾಗಲಾಗುತ್ತಿದೆ ಎಂದು ಹೇಳಿದರು. ದಲಿತ ಮುಖಂಡ ಬಸವರಾಜ್ ಡಾಕೆ ಅಶೋಕ್ ಭಂಡಾರ್ಕರ್ ಮಾತನಾಡಿದರು. ದಲಿತ ಮುಖಂಡರಾದ ಅಪ್ಪಸಾಬ್ ಬ್ಯಾಳಿ, ರಾಘವೇಂದ್ರ ಸನದಿ, ಅರ್ಜುನ್ ಮಾನೆ, ಸುದರ್ಶನ್ ತಮ್ಮಣ್ಣವ್ರ, MR ಮುನ್ನೋಳಿಕರ್, ಬಸವರಾಜ್ ಡಾಕೆ, ಆನಂದ್ ಅರ್ಬಳ್ಳಿ, CPI RR ಪಾಟೀಲ್, PSIಗಳಾದ ರವೀಂದ್ರ ಅಜ್ಜನ್ನವ್ರ, ಅನಿಲ್ ಕುಮಾರ್, ಲಕ್ಷ್ಮಣಪ್ಪ ಆರಿ, ಭರತ್ ಕುಮಾರ್, ರೂಪಾಲಿ ಗುಡೋಡ್ಗಿ, ಕೃಷ್ಣವೇಣಿ ಗುರುಲಸೂರ್, ಆನಂದ್ ಕ್ಯಾರಿಕೆಟ್ಟಿ ಸೇರಿದಂತೆ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕುಗಳ ದಲಿತ ಮುಖಂಡರು ಉಪಸ್ಥಿತರಿದ್ದರು. PSI ಯಮನಪ್ಪ ಮಾಂಗ್ ಸ್ವಾಗತಿಸಿ ನಿರೂಪಿಸಿದರು. CPI RR ಪಾಟೀಲ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ವಿರೂಪಾಕ್ಷ ಕವಟಗಿ.